Oi, 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 intro. Break. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಸೊ ಬನ್ನಿ, ಬೈಕ್ ತೊಗೊಂಡು ಹೊರಡೋಣ. ಲೈಕ್ ನೋಡಿ, ಆ್ಯಕ್ಚುಲ್ ಕಂಡೀಷನ್ ಹೆಂಗಿದೆ. ಲೈಕ್ ಇದೆಲ್ಲ ಸ್ಕ್ರ್ಯಾಚಸ್ ಆಗೋಗಿದೆ, ಇಲ್ಲ ಡೆಂಟ್ ಆಗಿದೆ. ಇದು ಆಚೆ ಬರ್ತಾ ಇತ್ತು, ಸೊ ಕಟ್ಟಿದ್ದೀನಿ. ಈಗ ಗ್ಯಾರೇಜಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು ಗಾಡಿನ. ಸೊ ಹೊರಡಬೇಕು, ಬನ್ನಿ ಗಾಡಿಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಎತ್ಕೊಂಡು ಹೊರಡೋಣ. ಗಾಡಿ ಸರ್ವಿಸಿಗೆ ಎಲ್ಲಿ ಕೊಡ್ತೀನಿ ಅಂತ ನಿಮಗೆಲ್ಲ ಗೊತ್ತಿಲ್ಲಲ್ಲ, ಬನ್ನಿ ಹೇಳ್ಕೊಂಡು ಹೋಗ್ತೀನಿ ಎಲ್ಲಿ ಏನು ಅಂತ. ಸ್ಟಾರ್ಟ್ ಮಾಡುವ, ಎಷ್ಟು ದಿನ ಆಗೋಗೈತು, ತಂದು ನಿಲ್ಲಿಸಿ ಒಂದು ವಾರ ಆಗೈತೆ. ಓ ಇದೇ ಹೇಳಿದ್ದು ನೋಡಿ, ನಾನು ಬೈಕ್ ತೊಗೊಬರ್ಬೇಕಾದ್ರೆ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅನ್ಕೋತೀನಿ, ನೀವು ನೋಡಿರ್ತೀರ. ಅದೊಂದು ಸಡನ್ನಾಗೆಲ್ಲ ಆಫ್ ಆಗುತ್ತೆ, ಅದೇನು ಅಂತ ನನಗೂ ಗೊತ್ತಿಲ್ಲ. ಮಗನ ಬ್ರೇಕ್ ಬೇರೆ ಇಲ್ಲ, ನಡ್ರೋ. ಏಯ್ ನಿಲ್ಲಿಸ್ಬಿಡ್ರು, ಏನಾದ್ರು ಅಬ್ಬ ದೇವರೇ ಕಾಪಾಡ್ಬಿಟ್ಟ. ಮಗಂದು ಹೈವೇಲಿ ಬ್ರೇಕ್ ಇಲ್ದಂಗೆ ಬರ್ಬೋದು, ಸೊ ಬ್ರೇಕ್ ಹತ್ತಾನೆ ಕೈ ಹೋಗ್ತಾ ಇದೆ. ಕೊನೆಗೂ ಗಾಡಿ ಸ್ಟಾರ್ಟ್ ಮಾಡಿದೋ, ಲೈಕ್ ಫುಲ್ಲು ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟಿತ್ತೇನೋ ಅನ್ಕೋತೀನಿ, ನನಗೂ ಗೊತ್ತಿಲ್ಲ. ಲೈಕ್ ನಿಂತ್ಕೊ ಬ್ರೇಕ್. ಸೊ ನಿಮ್ಮದು ಗಾಡಿಗಳೇನಾದರೂ ಸ್ಟಾರ್ಟ್ ಆಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಸೀನ್ಗಳು ಕೊಡ್ತಾಯಿತ್ತು ಅಂದರೆ ಒಂಚೂರು ವ್ಯಾಸಲಿನ್ ಹಾಕಿ ಹೆಂಗೆ ಪುಸಿಕ್ಕಂತ ಸ್ಟಾರ್ಟ್ ಆಗೋಗುತ್ತೆ. ಸೊ ನೋಡ್ಬೋದು ನೀವು, ಮತ್ತೆ ಗಾಡಿ ಹ್ಯಾಂಡ್ಲು ಸ್ವಲ್ಪ ಹಿಂಗೆ ಬೆಂಡ್ ಆಗಿದೆ. ಓಹೋ, ಬರೀ ಇಂಜಿನ್ ಬ್ರೇಕಿಂಗಲ್ಲೇ ಗಾಡಿ ತರಬೇಕು ಅಂದರೆ ನಿಂತ್ಕೊಳ್ಳಲ್ಲ, ಇಲ್ಲಿ ಮುರಿದೋಗಿರೋ ಗಾಡಿ ಎತ್ಕೊ ಬರ್ತಾ ಇದ್ದೀನಿ. ಮಗನ ಜನಕ್ಕೆ ಕಾಣಿಸೋದೇ ಇಲ್ಲ, ನಕ್ಕನ ಆಪೋಸಿಟ್ ಅವ್ನು ಹೆಂಗನ ಬದಲಿ ನಾವು ಜಯನ್ಸ್ ಬಿಡಬೇಕು ಅಂತ. ಯಾರ್ಗುರು ಈ ಕಾರೋದು, ನಾನು ಹೋಗೋ ಟೈಮಲ್ಲೇ ಬರಬೇಕಾ, ಎಲ್ಲ ಸಡೆಗಳ ಥರ ಹೋಯ್ತವ ನಿಧಾನಕ್ಕೆ. ಸೊ ನಿಮ್ಗೆ ಹೇಳಿದ್ನಲ್ಲ ನಾನು, ಲೈಕ್ ಗಾಡಿ ರೆಡಿ ಮಾಡ್ಸೋಕೆ ಕೊಡ್ತಾ ಇದ್ದೀನಿ ಅಂತ. ಸೊ ಎಲ್ಲಿ ಕೊಡ್ತಾ ಇರ್ಬೋದು ಸರ್ವಿಸ್ಗೆ, ಆಮೇಲೆ ಗಾಡಿ ರೆಡಿ ಮಾಡ್ಸೋದಕ್ಕೆ ಅಂತೆಲ್ಲ ನೀವು ತುಂಬ ಜನ ಕೇಳಿರ್ತೀರ. ಈ ಗಾಡಿ ರೆಡಿ ಮಾಡೋದು ಬಿಡಿ, ನೀವು ಸರ್ವಿಸಿಗೆ ಎಲ್ಲಿ ಕೊಡ್ತೀರ ಅಂತ ತುಂಬ ಜನ ಕೇಳಿದ್ದೀರ. ಅದಕ್ಕೆ ಉತ್ತರ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ, ಐ ಬಟನಲ್ಲಿ ಹಾಕಿರ್ತೀನಿ, ಅದು ಐ ಬಟನ್ಗೆ ಹೋಗಿ ನೋಡಿ, ನಾನು ಸರ್ವಿಸ್ ಎಲ್ಲಿ ಮಾಡಿಸ್ತೀನಿ ಅಂತ. ಸಾಕಾತಾಗಿ ಮಾಡ್ತದ ಗುರು, ನಿಮ್ಮ ಗಾಡಿ ಕೊಟ್ಟ ಮೇಲೆ ಹೆಂಗಿರುತ್ತೆ, ಈಸ್ಕೊಂಡ ಮೇಲೆ ಹೆಂಗಿರುತ್ತೆ ಅಂತ ನೀವೇ ನೋಡಿದ್ವಿ, ನಿಮಗೆ ಡೌಟು ಇಷ್ಟೊಂದು ಚೆನ್ನಾಗೆಲ್ಲ ಮಾಡ್ತದ ಅಂತ. ಸೊ ಆ ರೇಂಜಿಗೆ ಮಾಡ್ತಾರೆ, ಟೆನ್ಷನ್ ತೊಗೋಬೇಡಿ, ನಿಮ್ಮ ಗಾಡಿಗಳನ್ನ ಅವ್ರ ಹತ್ರ ಕೊಡಿ, ಮಸ್ತ್ ಮಸ್ತಾಗೆಲ್ಲ ಮಾಡ್ತಾರೆ. ಯಾವ್ದು ಗುರು ಇದು, ಇಷ್ಟು ದಿನ ಇಲ್ದೇ ಟ್ರಾಫಿಕ್ಕು ಅಪ್ಪ ಬೆಂಗಳೂರಲ್ಲಿ ನೋಡ್ಬೋದು ನೀವು. ಮಗಂದು BMTC ಅಡ್ಡ ಬರ್ತಾ ಇದೆ, ಅಕ್ಕಪಕ್ಕ ಕಾರ್ಗಳೆಲ್ಲ ಅಡ್ಡ ಬರ್ತಾ ಇದೆ, ಬ್ರೇಕ್ ಇಲ್ಲ ಕಂಡ್ರು ಅಡ್ಡ ಬರಬೇಡಿ ಅಪ್ಪ. ಬಟ್ ಇದು ಯಾಕೋ ನನ್ನ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಸೈಕ್ ಆಗ್ತಾ ಇದೆ, ಅದರಲ್ಲಿ ಹ್ಯಾಂಡ್ಲೆಲ್ಲ ಬೆಂಡ್ ಆಗಿದೆಯಲ್ಲ, ಆಮೇಲೆ ಹೊಸ್ದಾಗೇನೋ ಇಂಜಿನಿಂದ ಸೌಂಡ್ ಬರ್ತಾ ಇದೆ, ಅಂದರೆ ಈ ಸೈಲೆನ್ಸರ್ ಕಟ್ಟಾಗಿ ಆಚೆ ಬಂದುಬಿಟ್ಟಿದೆ. ಸೊ ಸೈಲೆನ್ಸರ್ ಇಲ್ಲದೇ ಅಂದರೆ ಲೈಟಾಗಿ ಸೈಲೆನ್ಸರಿಂದ ಇದು ಸೈಲೆನ್ಸರ್ದು ಕ್ಯಾಪ್ ಬರುತ್ತೆ ಒಂದು ಇಂಜಿನಿಂದ ಜಾಯಿನ್ ಆಗಬೇಕಾದ್ರೆ, ಸೊ ಅದು ಲೂಸ್ ಆಗಿಬಿಟ್ರೆ ಇಲ್ಲ ಕಟ್ಟಾಗ್ಬಿಟ್ಟಿದ್ರೆ ಒಂಥರ ಬೇರೆ ಥರ ಸೌಂಡು, ಲಚ್ ಅಂತ ನಾರ್ಮಲಾಗಿ ಬಿಡು ಅಂತ ಬರಲ್ಲ ಬುಲೆಟಲ್ಲಿ. ಸೊ ಹೊಸ ಸೌಂಡ್ಗಳು ಬಂದಾಗ ಭಯ ಆಗುತ್ತೆ, ಅಕ್ಕಪಕ್ಕ ಹೋಗೋರೆಲ್ಲ ನೋಡ್ತಾ ಇದ್ದಾರೆ ಏನಿದು ಈ ಥರ ಸೌಂಡ್ ಬರ್ತಾ ಇದೆಯಲ್ಲ ಆ ಬುಲೆಟಲ್ಲಿ ಅಂತ. ಆಮೇಲೆ ಹೆಡ್ಲೈಟ್ ನೋಡ್ತಾರೆ, ಫುಲ್ ಕಿತ್ತು ಕೆಳಗಡ್ಬಿಟ್ಟಿದೆ, ಓ ಆಕ್ಸಿಡೆಂಟ್ ಆಗೈತೆ ಅಂದ್ಕೊಂಡಿರ್ತಾರೆ. ಓಹ್ ಒಳ್ಳೆ ಸೈಕುಗುರು ತಗೊಡೋಗೋರ್ಗು, ಇನ್ನೂ ಅವಳಳ್ಳಿ ಹೋಗಬೇಕು ಬನ್ನಿರಿ ಆ ಏರಿಯಾ ಅಂತ ಇನ್ನೂ ಸೈಕ್. ಇವಾಗ ಹೇಳಿ ಕಷ್ಟ ಆಗೋದು ಈ ಸ್ಯಾಟ್ಲೈಟ್ ಹತ್ರ ಬರೋದು, ನಾನು ನ್ಯಾಂಡಹಳ್ಳಿಯಿಂದ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ ಅವಳಳ್ಳಿಗೆ. ಏನಕ್ಕೆ ನ್ಯಾಂಡಹಳ್ಳಿ ಹತ್ರ ಮಗಂದದು ಫ್ಲೈಓವರ್ ಮೇಲೆ, ಇದು ನೈಸ್ ರೋಡ್ದು ಫ್ಲೈಓವರ್ ಇದೆಯಲ್ಲ ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ಸ್ಯಾಟ್ಲೈಟ್ ಮೇಲೆ ಹೋಗ್ಬಿಟ್ರೆ ಸ್ವಲ್ಪ ಫ್ರೀ ಇರುತ್ತೆ, ಏರಿಯಾ ಆರಾಮಾಗಿ ಹೋಗ್ಬೋದು, ಪೀಸ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಸ್ಯಾಟ್ಲೈಟ್ ಫ್ಲೈಓವರ್ ಹತ್ತುತ್ತಾ ಇದ್ದೀನಿ ಮಗನ್, ಫ್ಲೈಓವರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮೂವಿಂಗೇ ಇಲ್ಲ ಗುರು, ಕ್ಲಚ್ ಹಿಡಿದು ಎಷ್ಟು ಕಷ್ಟ ಆಗೋಯ್ತು ಅಂದರೆ, ಬ್ರೇಕ್ ಇದೆ, ಬ್ರೇಕಲ್ಲಿ ಏನೋ ಮ್ಯಾನೇಜ್ ಮಾಡ್ಬೋದು ಒಂಚೂರು ಲೈಟಾಗಿ ಸ್ಲೋ ಮಾಡೋದಕ್ಕೆ. ಅಯ್ಯೋ ದೇವರ ಹೋಯ್ ಏಯ್.
ಮಗನ್ ಸೀರಿಯಸ್ ಆಗಿ ಆಕ್ಸಿಡೆಂಟ್ ಆದಾಗಿಂದನು ಒಂದು ಕಂಟೆಂಟ್ ಚೆನ್ನಾಗಿಲ್ಲ, ಚೆನ್ನಾಗಿರೋ ಕಂಟೆಂಟ್ ಸಿಗ್ತಿಲ್ಲ, ಕಂಟೆಂಟ್ ಓಡ್ತಾನೂ ಇಲ್ಲ. ಅಪ್ಪ ಥೂ ದರಿದು ಹೊತ್ಕೋಬಿಟ್ಟೈತೆ ಆಕ್ಸಿಡೆಂಟ್ ಆಗಿ. ಸತೀಶ್ ಅವರ ಬಸ್ ನಾನು ರಾಧೆ ನೋಡಿದ ತಕ್ಷಣ ಗೊತ್ತಾಗೋಯ್ತು. ನಾನು ಗಾಡಿ ನೋಡಿದೆ ಕಂಪ್ಲೀಟ್ ಆಗಿ, ಈ ಗಾಡಿ ನಾನು ರಿವ್ಯೂ ಮಾಡಿದ್ದೀನಿ 100% ಗೊತ್ತಾಗೋಯ್ತು. ಮುಂದೆ ನೋಡಿದಾಗ ರಾಧೆ ಗೊತ್ತಾಯ್ತಲ್ಲ ಅದಕ್ಕೆ ಕರೆದೆ. ಸೊ ನೋಡೋದಲ್ಲ ಇವಾಗ ನಮ್ಮ ಗೋಲ್ಡನ್ ಟ್ರಾಟಲ್ ಹೋದು ಸಿಕ್ಕಿದ್ದು. ಒಂದು ಸುಮ್ಮನೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಪ್ಲ್ಯಾನ್ ಆಗೋಯ್ತು ಚಿಕ್ಕದಾಗಿ. ನೋಡ್ತಿದಂತೆ ನಾವು ಅವರು ಒಂದು ರೈಡು ಟ್ರೆಕ್ಕು ಎಲ್ಲ ಪ್ಲ್ಯಾನ್ ಹಾಕಿದ್ವಿ ಹಂಗೆ ಜಸ್ಟ್ ಈಗ ಮಾತಾಡ್ತಾ ಮಾತಾಡ್ತಾನೆ. ಸೊ ಫುಲ್ ಪ್ಲ್ಯಾನ್ ಆಗಿದೆ, ನೋಡೋಣ ಆದಷ್ಟು ಬೇಗ ನೋಡ್ತೀರ. ಇಬ್ಬರು ಹೋಗ್ತೀವಿ, ಫುಲ್ಲು ಕ್ರೇಜಿ ಆಗಿರುತ್ತೆ. ಪ್ಲೇಸ್ ಎಲ್ಲ ಮಸ್ತಾಗಿದೆ. ಎಲ್ಲಿ ಅಂತ ನಾನು ಹೇಳಲ್ಲ, ನೀವು ಬೇಕಾದ್ರೆ ಗೆಸ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿ ಏನು ಎತ್ತ ಅಂತ. ಇವಾಗ ಇನ್ನೇನು ಗ್ಯಾರೇಜ್ ಹತ್ತೋ ಬಂದ್ಬಿಟ್ವಿ ನಾವು, ಲೈಕ್ ಹೋಗಿ ತೋರ್ಸೋಣ ಏನೇನಾಗಿದೆ ಅಂತ. ಅವರು ನೋಡಿದ ತಕ್ಷಣ ಫುಲ್ಲು ಬಗಲಾಗೋಯ್ತಾರೆ, ಯಾಕಂದರೆ ಗಾಡಿಗಳೆಲ್ಲ ಅವರೇ ರೆಡಿ ಮಾಡಿರೋದು ಎಷ್ಟೊಂದು ಸಲ ನಮ್ಮ ಗಾಡಿಗಳೆಲ್ಲ. ಸೊ ಸೈಕ್ ಹಾಕ್ತಾರೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಗಾಡಿಗಳೇ, ಯಾರು ನೋಡೋದು ಸೈಕ್ ಹಾಕ್ತಾ ಇರ್ಬೋದು, ಏನು ಈ ಥರ ಆಗಿದೆಯಲ್ಲ ನಿನಗೇನಾಗಿಲ್ವಾ ಅಂತಾರೆ. ನೋಡೋಣ ಬನ್ನಿ ಇನ್ನು ಏನೇನಾಗುತ್ತೆ ಅಂತ. ನೋಡಿ ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲೊಂದು ಇದ್ದಿದ್ದು ಸೀಟ್ ಒಂದು ಬಿಚ್ಚಿದ್ದಾರೆ ಅಷ್ಟೇ, ಮಿಕ್ಕಿದ್ದಿನ್ನ ಎಷ್ಟೊಂದೆಲ್ಲ ಬಿಚ್ಚಬೇಕು. ಸೊ ಇದೊಂದು ಬಟ್ಟಾಗಿದೆ, ಸೊ ನೋಡಬೇಕು ಇದನ್ನು ಏನು ಮಾಡ್ತಾರೆ ಅಂತ. ಅಡಗ ಟೆಂಟ್ ಆಗಿದೆ, ಇದೊಂದು ರೆಡಿ ಮಾಡಬೇಕು. ಇಲ್ಲಿ ನೋಡಿ ಇದು ಟ್ರಾಟಲ್ ಕೇಬಲ್ದು, ಆಮೇಲೆ ಗಾಡಿ ಮೀಟ್ರು ಎಲ್ಲ ಇಲ್ಲೇ ಇದೆ. ಆಮೇಲೆ ಪಾರ್ಕಿಂಗ್ ಲೈಟ್ಸು, ಸ್ವಿಚ್ಗಳು, ವೈಯರ್ಗಳು ಎಲ್ಲ ಬಿಚ್ಚಿಬಿಡೋವೆ. ಸೊ ಫ್ರೆಂಟ್ ಡೂಮಲ್ಲಿ ಏನೂ ಇಲ್ಲ, ಅಲ್ಲಿ ಎಲ್ಲ ಇಲ್ಲೇ ಇದೆ, ಫುಲ್ ಖಾಲಿ. ನಾನು ಮ್ಯಾಕ್ಸಿಮಮ್ ಏನೊಂದು 10-15 ಇರ್ಬೋದು ಅಂದ್ಕೊಂಡಿದ್ದೆ. ನೆಟ್ ಬೋಲ್ಡ್ ಅಷ್ಟೇ, ಹೆವಿ ಇದೆ. ಸೊ ಇಲ್ಲಿ ನೋಡಿ ನೀವು ತಲೆ ಬುರ್ಡೆ ಯಾವ ರೇಂಜಿಗೆ ಹೋಗೈತೆ ಅಂದರೆ ಒಂದು ಸೈಡ್ ಎತ್ಕೊಬಿಟ್ಟೈತೆ ಇಲ್ಲಿ, ಅದು ಪೀಸ್ ಇಲ್ಲ ಐತೆ ನೋಡ್ಕೊಂಡು. ಇಲ್ಲಿ ನೋಡಿ ಇದರಲ್ಲೇ ಹೊಗೆ ಬರೋದು, ಸೈಲೆನ್ಸರು ಡ್ಯಾಮೇಜ್ ಆಗಿದೆ. ಸೊ ಇವಾಗ ನೋಡೋದಲ್ಲ, ಇದು ಡೇ ಒನ್ನು, ಇನ್ನೂ ಒಂದು 2-3 ದಿನ ಕೆಲಸ ಇದೆಯಂತೆ. ಸೊ ಎಲ್ಲ ಬಿಚ್ಚಿದ್ದಾರೆ, ತೊಗೊಂಡೋಗಿ ರೆಡಿ ಮಾಡಿಸಿದ್ದಾರೆ. ಏನೇನು ಚೇಂಜ್ ಮಾಡ್ತೀವಿ ಎಲ್ಲ ಮುಂದೆ ಹಂಗೆ ಅಪ್ಡೇಟ್ ಕೊಡ್ತೀನಿ. ಸೊ ಡೇ ಒನ್ಗೆ ಮುಂದೆಗಡೆ ಡೂಮು, ಆಮೇಲೆ ಶಾಕ್ ಅಬ್ಸರು, ಸೈಲೆನ್ಸರು, ಸೀಟು, ಟ್ಯಾಂಕು, ಹೆಡ್ಲೈಟು, ಮೀಟರು ಎಲ್ಲ ಬಿಚ್ಚಿಬಿಡೋರೆ. ಸೈಲೆ ನೋಡೋಣ, ಟೈರು ಬಿಚ್ಚಿಬಿಟ್ಟಿದ್ದಾರೆ, ಮಡ್ಗಾರ್ಡು ಎಲ್ಲ ಚೇಂಜ್ ಮಾಡಬೇಕಂತೆ, ನೋಡುವ ಏನಾಗುತ್ತೆ ಅಂತ. ಸೊ ನಮಸ್ಕಾರ ಎಲ್ರಿಗೂ. ಸೊ ಫಸ್ಟ್ ಪಾರ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಗಾಡಿ ತೊಗೊಂಡೋಗಲ್ಲಿ ಕೊಟ್ಟಿದ್ದೆ. ಸೆಕೆಂಡ್ ಡೇ ಬಂದು ಲೈಕ್ ಗಾಡಿ ಎಲ್ಲ ಬಿಚ್ತಾ ಇದ್ವು, ಲೈಕ್ ಏನೇನೆಲ್ಲ ಹಾಳಾಗಿದೆ ಅವೆಲ್ಲ ಬಿಚ್ತಾ ಇದ್ವು. ಫೈನಲ್ಲು ಥರ್ಡ್ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಫಿಟ್ ಮಾಡೋದೆಲ್ಲ ತೋರಿಸ್ತೀನಿ ಅಂದಿದೆ. ಬಟ್ ಏನಕ್ಕೆ ತೋರ್ಸೋಕ್ಕಾಗಿಲ್ಲ ಅಂದರೆ ರೀಸೆಂಟಾಗಿ ಬೆಂಗಳೂರಲ್ಲಿ ಹೆವಿ ಮಳೆ ಬರ್ತಾಯಿತ್ತು, ಲೈಕ್ ಒಂದು ವೀಕಿಂದ ಅಂದ್ಕೊಳ್ಳಿ ಬೆಂಗಳೂರಿರೋರಿಗೆಲ್ಲ ಗೊತ್ತಿರುತ್ತೆ, ಹೆವಿ ಮಳೆ ಬರ್ತಾಯಿತ್ತು. ಸೊ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಮನೆ ಗ್ಯಾರೇಜಿಂದ ನಮ್ಮ ಮನೆಗೆ 12 ಕಿಲೋಮೀಟ್ರಿಂದ 15 ಕಿಲೋಮೀಟ್ರ್ ಇದೆ. ಸೊ ಅಷ್ಟು ದೂರ ಎಲ್ಲ ಹೋಗಿ ಬರೋದು ಮಳೆಯಲ್ಲಿ ಕಷ್ಟ ಆಗುತ್ತೆ, ವೀಡಿಯೋ ಮಾಡೋಕ್ಕೂ ಆಗಲ್ಲ, ಕ್ಯಾಮ್ರಾ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ, ಲೈಕ್ ನೀವು ಫಿಟ್ ಮಾಡಿ ನಾನು ಆಮೇಲೆ ವೀಡಿಯೋ ಮಾಡ್ಕೋತೀನಿ ಅಂತ. ಸೊ ಇಲ್ಲಿದೆ ನೋಡಿ ಫೈನಲ್ ಪ್ರಾಡಕ್ಟ್, ನಮ್ಮ ಗಾಡಿ ರೆಡಿಯಾಗಿ ಬಂದಿದೆ. ಏನೇನು ಮಾಡಿಸಿದ್ದೀನಿ, ಎಷ್ಟೆಷ್ಟು ಆಗಿದೆ ಎಲ್ಲನೂ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಫೈನಲ್ ಆಗಿ ಇವಾಗ ಹೇಳಿ ಮುಗಿಸ್ಬಿಡ್ತೀನಿ. ಲೈಕ್ ಫಸ್ಟ್ ಬಂದುಬಿಟ್ಟು ಇದು ಈ ಬೋರ್ಡೇ ಚೇಂಜ್ ಆಗಿದೆ, ಲೈಕ್ ಈ ಬ್ಲ್ಯಾಕ್ ಪಾರ್ಟ್ ಇದೆಯಲ್ಲ, ಈ ಬ್ಲ್ಯಾಕ್ ಪಾರ್ಟು ಚೇಂಜ್ ಆಗಿದೆ, ಈ ಸಿಲ್ವರ್ ಪಾರ್ಟ್ ಇದೆಯಲ್ಲ ಕ್ರೋಮ್ದು ಇದು ಚೇಂಜ್ ಆಗಿದೆ. ಸೊ ಕಂಪ್ಲೀಟಾಗಿ ಇದು ಲೈಕ್ ಏನಾಗಿತ್ತು ಅಂದರೆ ಹಳೇದೇ ಹಾಕ್ಬೋದಾಗಿತ್ತು, ಇಲ್ಲೆಲ್ಲ ಸ್ವಲ್ಪ ಉಜ್ಜೋಗಿತ್ತು ನೋಡಿದ್ವ, ಇದನ್ನು ನೀಟಾಗಿ ಉಜ್ಜೋದನ್ನ ತೆಗೆದಿದ್ವಿ. ಆಮೇಲೆ ಇಲ್ಲಿ ಕಟ್ಟಾಗಿತ್ತು ಹಿಂಗೆ ನೀಟಾಗಿ ಹಿಂಗೆ ಯು ಶೇಪಲ್ಲಿ ಹಿಂಗೆ ಕಟ್ಟಾಗಿತ್ತು. ಸೊ ಯು ಶೇಪ್ ಕಟ್ನೆಲ್ಲ ತೆಗೆದು ಜಾಯಿಂಟ್ ಮಾಡೋಣ ಏನೋ ಮಾಡಿ ಹೊಸ ಲೈಟ್ಗೆ ಹಾಕಿದ್ವಿ. ಬಟ್ ಲೈಟ್ ಆನ್ ಮಾಡಿದ್ರೆ
ಈ ಪಾರ್ಟಿಂದ ಲೈಟು ರಿಫ್ಲೆಕ್ಟ್ ಆಗ್ತಾಯಿತ್ತು ಹಿಂದೆಗಡೆ ಹಿಂದೆಗಡೆ ಕಣ್ಣು ಹೊಡಿತಾ ಇತ್ತು. ಸೊ ಇಲ್ಲಿಂದ ಲೈಟ್ ಬರುತ್ತೆ ಬಟ್ ಇಲ್ಲಿಂದನೂ ಆಚೆ ಹೋಗುತ್ತೆ ಲೈಟು. ಸೊ ಆ ಥರ ಬರ್ತಾ ಇತ್ತು, ಅದಕ್ಕೆ ಇಲ್ಲ ಇದು ಸೆಟ್ ಆಗಲ್ಲ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡೋ ನೆಸೆಸಿಟಿ ಏನಿರಲಿಲ್ಲ ಬಟ್ ಅದು ಲೈಟ್ ಬರ್ತಾ ಇರೋದಕ್ಕೆ ಚೇಂಜ್ ಮಾಡಿದ್ವಿ. ಇದು ಹಳೆ ಪಾಟ್ ಹಂಗೆ ಮನೇಲಿ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಇದು ನೋಡಿದ್ದೀರಾ ಅನ್ಕೋತೀನಿ, ಫುಲ್ ಕಂಪ್ಲೀಟಾಗಿ ಬಜ್ಜಿ ಆಗೋಗಿತ್ತು, ಲೈಕ್ ಫುಲ್ ಪೀಸ್ ಪೀಸು, ಆಮೇಲೆ ಗ್ಲಾಸು ಎಲ್ಲ ಒಡೆದೋಗ್ಬಿಟ್ಟಿತ್ತು. ಸೊ ಇಷ್ಟನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀವಿ. ಅದಾದಮೇಲೆ ಫೋರ್ಕ್ ಬಂದು ಕಂಪ್ಲೀಟಾಗಿ ಬೆಂಡ್ ಆಗೋಯಿತು, ಬಂದು ಕಂಪ್ಲೀಟಾಗಿ ಟ್ಯಾಂಕಿಗೆ ಟಚ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ತೆಗೆದು ಹೈಡ್ರಾಲಿಕಲ್ಲೆಲ್ಲ ಬೆಂಡ್ ತೆಗೆದು ಫುಲ್ ನೀಟಾಗಿ ಎಲ್ಲ ತೆಗೆದು ಆಮೇಲೆ ಸ್ಟ್ರೈಟ್ ಮಾಡಿ ಟೈರ್ ಅಲೈನ್ಮೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು, ವೀಲ್ ಅಲೈನ್ಮೆಂಟ್ ಎಲ್ಲ ಹೋಗಿತ್ತು, ಯಾಕಂದರೆ ವೀಲ್ ಪೊಲೈಟಾಗಿ ಬೆಂಡ್ ಆಗಿತ್ತಲ್ಲ. ಸೊ ಅದೆಲ್ಲ ಹೋಗ್ಬಿಟ್ಟಿತ್ತು, ಅವೆಲ್ಲ ರೆಡಿ ಮಾಡಿ ಆಮೇಲೆ ಫಾಗ್ ಲ್ಯಾಂಪ್ದು ಇವೆಲ್ಲ ಬೆಂಡ್ ಆಗೋಯಿತು, ನಂಬರ್ ಪ್ಲೇಟ್ ಎಲ್ಲ ಬೆಂಡ್ ಆಗೋಯಿತು, ಅವೆಲ್ಲ ಹಳೆದೇನೆ ಎಲ್ಲ ರೆಡಿ ಮಾಡಿದ್ದೀವಿ. ಫಾಗ್ ಲ್ಯಾಂಪ್ ಹಾಕಿದ್ದೆ ಬಟ್ ಏನಾಗೋಯಿತು ಅಂದರೆ ಅಲ್ಲಿ ಆಕ್ಸಿಡೆಂಟ್ ಆದಾಗಲೇ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ವು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಫುಲ್ ಕಂಪ್ಲೀಟ್ ಬೇರಿಂಗು ಇವೆಲ್ಲ ಸೆಟ್ಟು ಎಲ್ಲ ಕಂಪ್ಲೀಟಾಗಿ ತೆಗೆದು ಹೊಸದು ಹಾಕಿರೋದು, ಹಳೇದು ಯಾವುದು ಹಾಕೋಕ್ಕಾಗಲ್ಲ, ಆ ರೇಂಜಿಗೆ ಹಾಳಾಗ್ಬಿಟ್ಟಿತ್ತು. ಇಲ್ಲಿಂದೆಲ್ಲ ಕಂಪ್ಲೀಟಾಗೆಲ್ಲ ಬೇರಿಂಗ್ ಗಿರಿಂಗ್ ಎಲ್ಲ ತೆಗೆದು ಫುಲ್ಲು ವೈರಿಂಗ್ ಕೆಲಸನೂ ಅಷ್ಟೇ, ಎಲ್ಲ ನೀಟಾಗಿ ನಾವೇ ಮಾಡಿ ಮತ್ತೆ ಇನ್ನೊಂದ್ಸಲ ಕಂಪ್ಲೀಟಾಗಿ ರೆಡಿ ಮಾಡಿರೋದು. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಬಂತು ಅಂದರೆ ಮಡ್ಗಾರ್ಡು, ಮಡ್ಗಾರ್ಡ್ನೂ ಚೇಂಜ್ ಮಾಡಿಸಿದ್ದೀವಿ. ಲೈಕ್ ಹಳೆ ಮಡ್ಗಾರ್ಡ್ ಬಂದುಬಿಟ್ಟು ಇಲ್ಲೊಂದು ಡೆಂಟ್ ಆಗಿತ್ತು, ಇಲ್ಲೊಂದು ಡೆಂಟ್ ಆಗಿತ್ತು, ಇಲ್ಲೊಂದು ಡೆಂಟ್ ಆಗಿತ್ತು, ಲೈಕ್ ಕಂಪ್ಲೀಟ್ ಹಿಂದೆ ಹೋಗಿ ಹೊಡೆದಿರೋದಲ್ವಾ. ಸೊ ಅದಕ್ಕೇ ಅದನ್ನು ಬೆಂಡ್ ತೆಗೆಸಿ ಯೂಸ್ ಮಾಡ್ಬೋದಾಗಿತ್ತು. ಬೆಂಡ್ ತೆಗ್ಸೋಕ್ಕೂ ಹೊಸ ಮಡ್ಗಾರ್ಡ್ಗೂ ಒಂದು 200-300 ರುಪೀಸ್ ಡಿಫ್ರೆನ್ಸು. ಅದಕ್ಕೇ ಇಲ್ಲಿ ಬಿಡು ಹೊಸ ಮಡ್ಗಾರ್ಡ್ ಹಾಕ್ಸ್ಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೊಸ ಮಡ್ಗಾರ್ಡ್ ಹಾಕ್ಸ್ಬಿಟ್ವಿ. ಹಳೇದು ಹೆಂಗಿದು ಹಳೆ ತಾನೇ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಫುಲ್ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿದ್ದೀನಿ, ಲೈಕ್ ನಾನು ಹೋಗ್ಬಿಟ್ಟು ನಮ್ಮ ಸ್ಟಿಕ್ಕರ್ ಶಾಪಲ್ಲೆಲ್ಲ ಮಾಡಿಸಿದ್ದೀವಿ. ದಿ ಬೆಸ್ಟ್ ಅನ್ಬೋದು ಬೆಂಗಳೂರಲ್ಲಿ, ಇವ್ರಕ್ಕಿಂತ ಸಕ್ಕತ್ತಾಗಿ ಎಲ್ಲೂ ಮಾಡಲ್ಲ, ಫುಲ್ ಟ್ರೆಂಡಿಂಗ್ ಸ್ಟಿಕ್ಕರ್ ಶಾಪ್ ಇವುದು. ಸೊ ನೋಡ್ಬೋದು ನೀವು ಇಲ್ಲಿ 23 ಲೈಕ್ ನಾನು ಬರ್ಡೇಟ್ ಹಾಕ್ಸಿದ್ದೀನಿ, ಹ್ಯಾಶ್ಟ್ಯಾಗ್ ಹಾಕ್ಸ್ಬಿಟ್ಟು, ಆಮೇಲೆ ಚಾನಲ್ ನೇಮ್ ಹಾಕ್ಸಿದ್ದೀನಿ. ನೆಕ್ಸ್ಟು ಇಲ್ಲಿ ಬಾಸು, ಬಾಸ್ ಮಕ ಹಾಕ್ಸಿದ್ದೀನಿ, ಇಲ್ಲೊಬ್ಬ ಬಾಸ್ ಮಕ ಹಾಕ್ಸಿದ್ದೀನಿ. ಆಮೇಲೆ ಇಲ್ಲಿ ಟಾರ್ಕ್ ಅಂತ ಹಾಕ್ಸಿ, ಇಲ್ಲಿ ಮಿಸ್ಟರ್ 350 ಅಂತ ಹಾಕ್ಸಿದ್ದೀನಿ. ಆಮೇಲೆ ಇಂಜಿನ್ ಈ ಪೈಪ್ ಬೆಂಡಿದೆಯಲ್ಲ, ಈ ಬೆಂಡು ಪೈಪು, ಸೊ ಈ ಪೈಪು ಕಂಪ್ಲೀಟಾಗಿ ಜಜ್ಜಿ ಬಜ್ಜಿಯಾಗಿ ಹೋಗಿತ್ತು. ಲೈಕ್ ಇಲ್ಲಿಂದ ಏರೇ ಆಚೆ ಹೋಗ್ತಾ ಇಲ್ಲ, ಲೈಕ್ ಸೈಲೆನ್ಸರ್ಗೆ ಹೆವಿ ಕಷ್ಟ ಆಯಿತು. ಆಮೇಲೆ ಇಲ್ಲಿ ಒಂದು ರಿಂಗ್ ಬರುತ್ತೆ ಈ ಪಾರ್ಟಲ್ಲಿ, ಈ ಥ್ರೆಡ್ ಕೂತಿದೆಯಲ್ಲ ಇಲ್ಲಿ, ಓಹ್ ಈ ಥ್ರೆಡ್ ಕೂತಿದೆಯಲ್ಲ ಆ ಪಾರ್ಟಲ್ಲಿ ಒಂದು ರಿಂಗ್ ಥರ ಬಂದು ಅದು ಲಾಕ್ ಆಗುತ್ತೆ, ಅದು ಕಟ್ಟಾಗೋಗಿತ್ತು. ಸೊ ಕಂಪ್ಲೀಟಾಗಿ ಇದನ್ನೇ ಹೊಸದು ಹಾಕ್ಬೇಕಾಗಿತ್ತು, ಇಲ್ಲಾಂದರೆ ಇದು ಕಟ್ ಮಾಡಿ ಹೆಂಗೋ ಬೆಂಡ್ ತೆಗೆದು ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಬಟ್ ಈ ಪಾರ್ಟ್ ಹೋಗ್ಬಿಟ್ಟಿತ್ತು ನೋಡಿ, ಇಲ್ಲಿ ತೋರಿಸ್ತೀನಿ ಮಾರ್ಕ್ ಮಾಡ್ತೀನಿ ನೋಡಿ, ಆ ಪಾರ್ಟ್ ಬಂದುಬಿಟ್ಟು ಹೋಗ್ಬಿಟ್ಟಿತ್ತು. ಸೊ ಕಂಪ್ಲೀಟಾಗಿ ಈ ಪೈಪ್ನೇ ಚೇಂಜ್ ಮಾಡಬೇಕಾಯಿತು. ಆಮೇಲೆ ಸೈಲೆನ್ಸ್ ಇಲ್ಲಿವರೆಗೂ ಅಷ್ಟೇನು, ಆಮೇಲಿಂದ ಹಳೆ ಸೈಲೆನ್ಸ್ ಅದೇ, ಇಲ್ಲಿವರೆಗೂ ಮಾತ್ರ ಪಾರ್ಟ್ ಚೇಂಜ್ ಮಾಡಬೇಕಾಗಿತ್ತು. ಟ್ಯಾಂಕ್ ಹೇಳಬೇಕು, ಟ್ಯಾಂಕ್ ಮೇಲೆ ಒಂದು ಎರಡು ಕಡೆ ಡೆಂಟ್ ಆಗಿತ್ತು, ಆ ಕಡೆ ಒಂದು ಸ್ವಲ್ಪ ಉಜ್ಜೋಗಿದೆ ಮತ್ತು ಈ ಕಡೆ ಒಂದು ಸ್ವಲ್ಪ ಡೆಂಟ್ ಆಗಿದೆ. ಸೊ ಇಲ್ಲಿ ನೋಡಿ ಆಫ್ ರೋಡ್ ಅಂತ ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀನಿ ಗ್ಯಾಪಲ್ಲಿ. ಇದೊಂದು ಟ್ಯಾಂಕ್ ಅಥವಾ ಹಿಂಗೆ ಉಜ್ಜೋಗಿದೆ, ಇದೇನಕ್ಕೆ ಹಿಂಗೆ ಬಿಟ್ಟಿದ್ದೀನಿ, ಒಂದು ನೆನಪಿಗಿರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಚೇಂಜ್ ಮಾಡಿಸ್ತೀನಿ ಬಟ್ ಸದ್ಯಕ್ಕೆ ಮಾಡಿಸಲ್ಲ, ಒಂದು ಸ್ವಲ್ಪ ದಿನ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಬ್ಯಾಟ್ರಿ ಬಾಕ್ಸು ಫುಲ್ ನೆಲದ ಮೇಲೆಲ್ಲ ಬಿದ್ದು ಉಜ್ಜೋಗಿತ್ತು ಆಕ್ಸಿಡೆಂಟ್ ಆದಾಗ. ಸೊ ಇದೆಲ್ಲ ಕಂಪ್ಲೀಟಾಗಿ ಇದ್ರ ಮೇಲೆ ಫುಲ್ ಬ್ಲ್ಯಾಕ್ ಶೈನಿಂಗ್ ಸ್ಟಿಕ್ಕರ್ ಹಾಕ್ಸಿ ಒಂದು ವೈಲ್ಡ್ ಕರ್ನಾಟಕ ಅಂತ ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀವಿ. ಇದು ನಮ್ಮ ಸ್ಟಿಕ್ಕರ್ ಶಾಪಲ್ಲಿ ಫೇಮಸ್ ಇದು, ಇದನ್ನು ಎಲ್ಲ ಟ್ರಾವೆಲರ್ಸು ಬೈಕರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಈ ವೈಲ್ಡ್ ಕರ್ನಾಟಕ ಅಂತ. ಬೇಕಾದ್ರೆ ನೋಡ್ಬೋದು ನೀವು, ಎಷ್ಟೊಂದು ಜನ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಬೈಕ್ಮೇಲೆಲ್ಲ ಈ ಸ್ಟಿಕ್ಕರ್ ಇರುತ್ತೆ, ಅವರಿಂದನೇ ಫೇಮಸ್ ಆಗಿರೋದು. ಸೊ ನೀವು ಏನಾದರೂ ಹಾಕ್ಸ್ಕೋಬೇಕು ಅಂದರೆ ಹೋಗಿ ಶಾಪ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಚೇಂಜ್ ಮಾಡಿಸಿದಂದರೆ ಇದು, ಇದೊಂದು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು, ಸೊ ಇದೊಂದು ಹೊಸದು ಹಾಕ್ಸಿದ್ದೀವಿ. ಮೇಜರಾಗಿ ಅಷ್ಟೇ ಹಾಕ್ಸಿರೋದು, ಲೈಕ್ ಹ್ಯಾಂಡಲ್ ಎಲ್ಲ ಬೆಂಡ್ ಆಗಿತ್ತು, ಹ್ಯಾಂಡಲ್ ಬೆಂಡ್ನೆಲ್ಲ ತೆಗೆಸಿ ಎಲ್ಲ ನಾರ್ಮಲಾಗಿ ಅದೇ ಹ್ಯಾಂಡಲ್ನ ಹಾಕ್ಸಿದ್ದೀವಿ. ಮಿರರಲ್ಲಿ ಚೇಂಜ್ ಮಾಡಬೇಕು, ಮಿರರ್ ಬಂದು ಲೈಟಾಗಿ ಇಲ್ಲಿ ಉಜ್ಜೋಗಿದೆ ಅಷ್ಟೇ, ಅದೇನು ಪ್ರಾಬ್ಲಮ್ ಏನಿಲ್ಲ ಬಟ್ ವರ್ಕ್ ಆಗ್ತಿದೆ ವೆಲ್ ಆ್ಯಂಡ್ ಗುಡ್. ಆಮೇಲೆ ಒಂದು ಕಂಪ್ಲೀಟ್ ಸರ್ವೀಸು ಮಾಡಿಸ್ಬಿಟ್ಟಿದ್ದೀನಿ, ಲೈಕ್ ಇನ್ನೊಂದು 2,000 ಕಿಲೋಮೀಟ್ರ್ ಓಡೋ ಥರ. ಆಮೇಲೆ ಬ್ರೇಕ್ ಪ್ಯಾಡ್ ಬಂದು ಬ್ರೇಕ್ ಹಿಡಿತಿರ್ಲಿಲ್ಲ ಗೊತ್ತಾ ನಿಮಗೆ, ಗಾಡಿ ತೊಗೊಬರ್ಬೇಕಾದ್ರೆ ವೀಡಿಯೋದಲ್ಲಿ ನೋಡಿರ್ತೀರ ಅನ್ಕೋತೀನಿ, ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ ನೋಡಿ ಆಕ್ಸಿಡೆಂಟ್ ಗಾಡಿನ ಹೆಂಗೆ ತೊಗೊಬಂದಿದ್ದೀನಿ ಅಂತ. ಅವಾಗ ಬ್ರೇಕ್ ಹಿಡಿತಿರ್ಲಿಲ್ಲ, ಸೊ ಅದು ಏನಾಗಿರಲಿಲ್ಲ, ಬ್ರೇಕ್ ಪ್ಯಾಡೆಲ್ಲ ಸ್ವಲ್ಪ ಉಜ್ಜಿಬಿಟ್ಟು ಆಯಿಲ್ ಸ್ವಲ್ಪ ಫಿಲ್ ಮಾಡಬೇಕಾಗಿತ್ತು. ಆಯಿಲ್ ಫಿಲ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಯಿತು. ನಿಮಗೆಲ್ಲ ಒಂದು ಫೈನಲಾಗಿ ಡೌಟ್ ಇರುತ್ತೆ, ಇಷ್ಟೊಂದೆಲ್ಲ ಚೇಂಜ್ ಮಾಡಿಸಿದಾನೆ ಇನ್ನು ಎಷ್ಟಾಗಿರ್ಬೋದಪ್ಪ ಈ ಗಾಡಿಗೆ ಖರ್ಚು ಅಂತ. ಲೈಕ್ ಹೇಳೋದೇ ಮತ್ತೋಗ್ಬಿಟ್ಟೆ, ಇಂಡಿಕೇಟ್ರನ್ನು ಚೇಂಜ್ ಮಾಡಿದ್ದೀವಿ, ಇಂಡಿಕೇಟ್ರನ್ನು ಎಲ್ಲ ಕಟ್ಟಾಗೋಗಿತ್ತು, ಸೊ ಇಂಡಿಕೇಟ್ರು ಹೊಸದು ಹಾಕ್ಸಿದ್ದೀವಿ. ಸೊ ಇಷ್ಟೆಲ್ಲ ಚೇಂಜ್ ಮಾಡಿಸಿದ ಮೇಲೆ ಎಷ್ಟಾಗಿದೆ ಅಂದರೆ ಒಂದು 25,000 ಆಯಿತು. ಹೋಗೋದು ನಮ್ಮ ಗ್ಯಾರೇಜ್ ಆಗಿದ್ದಕ್ಕೆ, ಆಚೆ ಕಡೆ ಬೇರೆ ಕಡೆ ಎಲ್ಲಾದರೂ ಮಾಡಿಸಿದೆ, ಲೈಕ್ ಆಕ್ಸಿಡೆಂಟ್ ಆಗಿ ಶಿವಮೊಗ್ಗದಲ್ಲಿ ಮಾಡಿಸಿದೆ, 30,000-40,000 ಆಗಿರೋದು, ಆರಾಮಾಗಿ ಆಗಿರೋದು, ಅವ್ರ ಲೇಬರು ಅಷ್ಟೇ ತೊಗೊಂಡಿರೋದು, ಇವರು ನಮಗೆ ಗೊತ್ತಿರೋರು ಅಂತ
ಆಮೇಲೆ ನಾವು ಗಾಡಿ ತೊಗೊಂಡಾಗಿಂದ ಅಲ್ಲೇ ಸರ್ವಿಸ್ ಮಾಡಿಸ್ತಿರೋದ್ರಿಂದ ಹೌದು ಅಷ್ಟೊಂದು ಚಾರ್ಜ್ ಮಾಡಲಿಲ್ಲ, ಚೆನ್ನಾಗೂ ಮಾಡಿಕೊಟ್ರು. ಗಾಡಿ ಕುದುರೆ ಹೊಡ್ದಂಗೆ ಹೋಗ್ತಾ ಇದೆ ಈಗ, ನೋಡಿದ್ದೀರಾ ಅನ್ಕೋತೀನಿ. ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ, ಎಷ್ಟೊಂದು ಹೋಗಿದ್ದೀನಿ ಬಟ್ ಇನ್ನೇ ಅದು ಪೋಸ್ಟ್ ಮಾಡಿಲ್ಲ. ಸೊ ಪೋಸ್ಟ್ ಮಾಡ್ತೀನಿ ನಿಧಾನಕ್ಕೆ. ಸೊ ಅವ್ರು ಎಷ್ಟು ಪೇ ಮಾಡೋದಪ್ಪ ಅಂದರೆ ಅವ್ರು ತುಂಬಾ ಕಮ್ಮಿ ಪೇ ಮಾಡೋದು, ಲೈಕ್ ನನ್ನ ಸರ್ವಿಸ್ ಚಾರ್ಜ್ಗಿನ ನಾನೇ ಅವ್ರ ಹತ್ರ ಇಸ್ಕೊಂಡಿದ್ದಕ್ಕಿಂತ ನಾನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದೇ 25,000 ಇದ್ದಿದ್ರೆ ಒಂದೆಲ್ಲ ಒಳ್ಳೆ ರೈಡ್ ಮಾಡ್ಬೋದಾಗಿತ್ತು, ಏನು ಮಾಡೋಕ್ಕೆ ಆಗಲ್ಲ. ಸೊ ನೋಡೋದ್ವಲ್ಲ ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ, ಆಕ್ಸಿಡೆಂಟ್ ಅವೆಲ್ಲ ಇನ್ಮೇಲೆ ಒಳ್ಳೆ ರೈಡ್ ಮಾಡೋಣ. ನೀವು ಬೇರೆ ಯಾವುದಾದ್ರು ಆಕ್ಸಿಡೆಂಟ್ ವೀಡಿಯೋ ತೊಗೊಬಂದಿದ್ದ ವೀಡಿಯೋ ಯಾವುದೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಸರ್ವಿಸ್ ಮಾಡಿಸೋದು ಆಮೇಲೆ ಈ ಸ್ಟಿಕ್ಕರ್ ಶಾಪ್ದು ಅವೆಲ್ಲ ನೋಡಬೇಕು ಅಂದರೆ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲ ಹಾಕಿರ್ತೀನಿ ಡೀಟೇಲ್ಸ್ ಎಲ್ಲ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಗಾಡಿಗಳಿಗೇನಾದ್ರು ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೋಬೋದು, ಚೆನ್ನಾಗಿ ಮಾಡ್ತದೆ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ, ಇನ್ನೊಂದು ವೀಡಿಯೋದು ಮತ್ತೆ ಸಿಗೋಣ. ಬಾಯ್ ಬಾಯ್.